ಜನ್ಮದನಂಟು ನೆನಪಾಯಿತೆ ಯಾವ ಅನ್ನದ ಋಣವು ನೆಪವಾಗಿ ಬಂತೆ ಏ ಯಾರೋ ತುಳಿಯದ ಹಾರಿಗೆ ಯಾರೇ ತೆರೆದರು ಬಾಗಿಲ ಯಾವ ಬೆಳಕಿನ ಬಾಗಿನ ಹಿಡಿದು ಯಾರ ಹೊಸಿಲಲ್ಲಿ ನಿಂತೆ ಚೆಲುವಾಗಿ ನಲಿವಾಗಿ ಒಲವಾಗಿ ಬಲವಾಗಿ ಬಾರೇ ಸೀತೆ ಗೋಕುಲದಲ್ಲಿ ಸೀತೆ ಸೀತೆ ಗೋಕುಲದಲ್ಲಿ ಸೀತೆ ಸೀತೆ ಗೋಕುಲದಲ್ಲಿ ಸೀತೆ ಸೀತೆ ಕಣ್ಬಿಟ್ಟು ನೋಡು, ಅನ್ನಪೂರ್ಣೇಶ್ವರಿ ಥರ ಹುಡುಗಿ ಸಿಗ್ತಾಳೆ ಅಂದ್ರಿ. ನೀವು ಹೇಳದಂಥ ಅನ್ನಪೂರ್ಣೇಶ್ವರಿ ಇವಳೇನಾ ಅಥವಾ ಬೇರೆ ಯಾರಾದರೂ ಕಾಯ್ತಾ ಇದ್ದಾರಾ? ನಿಮ್ಮನ್ನು ಕೇಳಿ ಕನ್ಫರ್ಮ್ ಮಾಡ್ಕೊಳ್ದೇನೆ ಈ ಸಂಬಂಧನ ಗಟ್ಟಿ ಮಾಡ್ಕೊಂಡ್ಬಿಟ್ಟೆ. ಈಗಲೂ ಅದು ನನಗೆ ತಪ್ಪು ಅನ್ನಿಸ್ತಿಲ್ಲ. ಪಾವ್ನಿನೇ ನೀವು ಹೇಳಿದಾಗೆ ಈ ಮನೆ ಸೊಸೆ ಆಗೋಳು ಅಂತ ನನಗೆ ಬಲವಾದ ನಂಬಿಕೆ ಬಂದ್ಬಿಟ್ಟಿದೆ. ಹೊರಗಡೆ ನಾನು ಎಷ್ಟೇ ಗಟ್ಟಿಯಾಗಿದ್ದೀನಿ ಅಂತ ತೋರಿಸ್ಕೊಂಡ್ರು, ಒಳಗೆ ನನಗೂ ಹೆದರಿಕೆ ಇದ್ದೇ ಇದೆ. ಈ ಸಂಬಂಧನಾದರೂ ಗಟ್ಟಿ ಆಗುತ್ತಾ ಅಂತ. ಅಮ್ಮವ್ರೆ, ಆ ಹುಡುಗಿ ನಾನು ಈಗಲೇ ಊರಿಗೆ ಹೋಗ್ತೀನಿ, ಈಗಲೇ ಲೇಟಾಗಿದೆ, ಇನ್ನೂ ಲೇಟಾದರೂ ತುಂಬ ಕತ್ಲಾಗುತ್ತೆ ಅಂತಿದ್ದಾಳೆ. ಇನ್ ಎಲ್ಲರಿಗೂ ಕನ್ಫ್ಯೂಸ್ ಮಾಡೋಕ್ಕೆ ಹೀಗಿರ್ತೀಯೋ ಅಥವಾ ನಿಜವಾಗ್ಲೂ ಹೀಗೆ ಇರ್ತೀಯ? ಮನೇಲಿ ಅಮ್ಮ ಕಾಯ್ತಾ ಇರ್ತಾರೆ, ತೊಂದರೆ ಆಗಲ್ವಾ? ಅಮ್ಮ 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 ಪ್ಲೀಸ್ ಕವಿಲ್, ನಾನು ಇಷ್ಟು ಕಷ್ಟಪಡ್ತೀನಿ, ಕಾಂಪಿಟೇಷನ್ ಕಿಲ್ ಮಾಡ್ತೀನಿ, ದುಡ್ಡು ಸಂಪಾದಿಸ್ತೀನಿ, ಆಫೀಸು ಮನೆ ಕಾರು ಎಲ್ಲ ಇದೆ, ನನ್ನ ಜೀವನ ನನ್ನ ಆಸೆ. ನನ್ಗೆ ಯಾವ ಸಮಸ್ಯೆಗಳು ಕಾಣಿಸ್ತಿಲ್ಲ, ಯಾವ ಚಾಲೆಂಜ್ಗಳು ಇಲ್ಲ.
ಎಸ್, ಖುಷಿ ಅನ್ನೋದು ಹುಡ್ಕೊಂಡು ಹೋದ್ರೆ ಸಿಗಲ್ಲ, ನಮ್ಮೊಳಗೆ ಇರುತ್ತೆ. ನಂಬೇನು ನಮಗೆ ಕಾಣಲ್ಲ ಅಂತಾರಲ್ಲ ಹಾಗೆ, ನಮ್ಮ ಖುಷಿ ನಮಗೆ ಕಾಣಲ್ಲ. ಚೆನ್ನಾಗಿ ಹೇಳಿದೆ, ಒಪ್ಪಲೇಬೇಕಾದ ಮಾತು ಕವಿಲ್. ನನಗೆ ನಿಜವಾಗ್ಲೂ ಒಪ್ಕೊಳ್ಳೋದಕ್ಕೆ ಆಗ್ತಿಲ್ಲ ಕಣೋ. ಒಂದು ಕಡೆ ಆಗಲ್ಲ, ಯಾಕಂದ್ರೆ ಅಮ್ಮ ಕೇಳೋ ಪ್ರಶ್ನೆಗಳಿಗೆ ನನ್ನ ಹತ್ರ ಉತ್ತರ ಇಲ್ಲ. ನಾನೇ ನನಗೇನು ಬೇಕಂತ ಹುಡುಕ್ತಿದ್ದೀನಿ. ಇನ್ನು ಅಮ್ಮ ನಿನಗೇನು ಬೇಕು ಅಂತ ಕೇಳಿದ್ರೆ ನಾನೇನು ಉತ್ತರ ಕೊಡಲಿ? ಸದ್ಯಕ್ಕೇನು ಬೇಡ, ಮದುವೆ ಅಂತೂ ಬೇಡವೇ ಬೇಡ ಅಂತ ಹೇಳು. ನೀನೀ ಮಾತು ನನಗೆ ಇಷ್ಟು ಸುಲಭವಾಗಿ ಹೇಳ್ಬೋದು ಕವಿಲ್, ಆದರೆ ನಾನು ಅಮ್ಮಂಗೆ ಅಷ್ಟು ಸುಲಭವಾಗಿ ಹೇಳೋಕ್ಕಾಗಲ್ಲ. ಮೊದಲು ನಾನು ಹೇಳಿದ್ದು ನಿಜ ಅಂತ ಒಪ್ಕೊ. ಓಕೆ, ಪಿಜ್ಜಾ ಕೊಡಿಸ್ತೀನಿ, ಆಗ ಬಾ ದಾರಿಗೆ. ನಿನ್ಗಿದು ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂತ. ಹುಡುಗರು ಈ ವಿಷಯದಲ್ಲಿ ಮಾತ್ರ ಗೆಲ್ಲಲೇಬೇಕು ಅಂತ ಯೋಚಿಸ್ತಾರೆ. ನನಗೆ ನಿನ್ನ ಥರ ಒಬ್ಳು ಅಕ್ಕ ಇರಬೇಕಿತ್ತು ಅಂತ ಆಸೆ ಆಗ್ತಿದೆ, ಹೇಳೆ ಪ್ಲೀಸ್. ನೋಡು, ಹುಡುಗರು ಏನಾದರೂ ತಪ್ಪು ಮಾಡಿದ್ರೆ ಅದನ್ನು ಬೇಡ, ಸರಿ ಇಲ್ಲ ಅಂತ ಹೇಳಬೇಡ.
ನೀನ್ ಹಾಗೆ ಹೇಳಿದಾಗ ಇವಳು ನನ್ನ ಮೇಲೆ ಇವಾಗಲೇ ಅಧಿಕಾರ ಚಲಾಯಿಸ್ತಿದಾಳೆ ಇವಳು ಬೇಡ ಅಂತ ಡಿಸೈಡ್ ಮಾಡಿಬಿಡ್ತಾರೆ ಫಾರ್ ಎಕ್ಸಾಂಪಲ್ ಕುಡಿತಾ ಇರ್ತಾರೆ ಅನ್ಕೋ ಕುಡಿಬೇಡಿ ಅನ್ಬೇಡ ಎರಡೇ ಪೆಗ್ ಕುಡಿರಿ ನೀ ಚೆನ್ನಾಗಿರಬೇಕು ಅನ್ನೋ ಸಿಗರೆಟ್ ಸೇತ್ತಾ ಇದ್ದಾರೆ ಅನ್ಕೋ ಆದಷ್ಟು ಕಮ್ಮಿ ಮಾಡಿ ಅಂತ ಹೇಳು ನಿಮ್ಮ ಆರೋಗ್ಯಕ್ಕೆ ಎಲ್ಲ ತೊಂದ್ರೆ ಆಗುತ್ತೆ ಅನ್ನೋ ಹೆದ್ರಿಕೆ ಅಂತ ಹೇಳು ದಿಶಾ ನಿಂಗೊಂದು ಹತ್ತಿ ಏಸು ದೊಡ್ಡಮ್ಮ ಏನ್ ಹೇಳಿ ಕಳ್ಸಿದಾರ್ ಗೊತ್ತಾ ಆ ಹಳ್ಳಿ ಹುಡುಗಿ ಪಾಮ್ ನಿನ್ನ ಬೆಡ್ ಶೇರ್ ಮಾಡ್ಕೊಂಡು ಮಲ್ಕೋತಾಳಂತೆ ವಾಟ್ ನನ್ನ ಬೆಡ್ ಮೇಲ ನನ್ನ ಜೊತೆ ಇಲ್ಲ ಇಟ್ಸ್ ಇಂಪಾಸಿಬಲ್ ನಿನ್ನ ಜೊತೆ ಮಲ್ಕೊಳಕ್ಕೆ ಹೇಳು ಏನು ಹಿಂಗಂತೀಯ ಅವಳು ನಿನ್ನ ಸ್ವಂತ ಅತ್ತಿಗೆ ಆಗೋಳು ಏ ಹೋಗೆ ಬಾ ಪಾಮ್ನಿ ದಿಶಾ ನಿಂಗೋಸ್ಕರ ಕಾಯ್ತಾ ಇದ್ದಾಳೆ ರಾತ್ರಿ ಹೊತ್ತು ಸ್ವಲ್ಪ ಕತ್ತೆ ತರ ಒದಿತಾಳೆ ಅಡ್ಜಸ್ಟ್ ಮಾಡ್ಕೋ ನಾನು ಯಾಕೆ ಕತ್ತೆ ತರ ಓದಿಲಿ ನೀನೆ ಕತ್ತೆ ನೀನೆ ಒಂದ್ಸತಿ ಮಲಗಿದ್ರೆ ಮುಗ್ದೋಯ್ತು ಅರ್ಧರಾತ್ರಿ ಯಾವನಾದ್ರೂ ಕಳ್ಳ ಬಂದು ಹೊತ್ಕೊಂಡು ಹೋಗ್ತಿದ್ರು ಹಾಗೆ ಮಲಗಿರ್ತೀಯ ಹ್ಮ್ ಆತರ ನಿದ್ದೆ ಮಾಡಕ್ಕೂ ಪುಣ್ಯ ಮಾಡಿರ್ಬೇಕು ಇದು ಗಾಡ್ ಗಿಫ್ಟ್ ಯುನೋ ನನ್ನ ಜೀವನ ಎಲ್ಲ ಹೀಗೆ ಇರ್ಲಪ್ಪ ನಿದ್ದೆ ಬರ್ದೆ ಒದ್ದಾಡ್ದೆ ಅನ್ನೋ ಮಾತೇ ಇರಬಾರ್ದು ಸರಿ ಸರಿ ನನಗೆ ಕೋಲ್ಡ್ ಬೇರೆ ಆಗಿದೆ ಕೆಮ್ತಾ ಇದ್ದೀನಿ ಅವಳನ್ನ ನೀನೇ ಮಲಗಿಸ್ಕೋ ನೋಡೆ ಹಾಸಿಗೆ ಮೇಲೆ ಮಲಗಿದ್ರೆ ಮೈಕೆ ಎಲ್ಲ ನೋವು ಬರುತ್ತಂತೆ ಕಂಬ್ಳಿನ ಒಂದ್ ಕಡೆ ನಾವೇ ಒಂದ್ ಕಡೆ ಜಾಸ್ತಿ ಕುಡಿಬೇಡ ಕಣೆ ಚೆನ್ನಾಗಿ ನಿದ್ದೆ ಬಂದ್ಬಿಡತ್ತೆ ಆಮೇಲೆ ಅಣ್ಣ ಬಂದಾಗ ನೀನೇ ಎದ್ದು ಹೋಗಿ ಬಾಗಿಲು ತೆಗಿಬೇಕು ನಿನ್ನ ಡ್ಯೂಟಿ ಯಾರು ಮಾಡ್ತಾರೆ ನಾನೇ ಮಾಡ್ತೀನಿ ನೀನೇನ್ ತಲೆ ಕೆಡಿಸ್ಕೋಬೇಡ ನೀನ್ ಫಸ್ಟ್ ಬಿಟ್ಕೋ ಓಕೆ ಗುಡ್ ನೈಟ್ ಗುಡ್ ನೈಟ್
ಯಾಕೆ ಹೀಗೆ? ಅವರು ಅದನ್ನೇ ಯೋಚಿಸ್ತಿರ್ತಾರೆ. ಹಿಂದೆ ಫೋನ್ ಇರಲಿಲ್ಲ, ಗೊತ್ತಾಗ್ತಿರ್ಲಿಲ್ಲ, ಈಗ ಆಗಲ್ಲ. ಇದು ಒಂದು ಉದಾಹರಣೆ, ಯಾಕೋ ಗೊತ್ತಿಲ್ಲ. ಹಲೋ, ನಿನ್ ಫೋನ್ ತಗೊಳಕ್ಕೂ ಮುಂಚೆ ನನಗೂ ಹಾಗೆ ಆಗಿತ್ತು. ಎರಡೇ ಪೆಗ್ ಮುಗಿಯೋದ್ರೊಳಗೆ ಸಮಾಧಾನ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಷ್ಟೇ. ಏನೋ ಪ್ರಿಯ, ಎಲ್ಲ ಗೊತ್ತಿರೋರ್ಗೆ ಏನ್ ಹೇಳ್ಬೇಕಾಗಿಲ್ಲ. ಆದ್ರೂ ಮಾಡ್ತಾರೆ ಅಂದ್ರೆ ಅದಕ್ಕೇನೋ ಕಾರಣ ಇರುತ್ತೆ, ಅಥವಾ ಹೇಳಕ್ಕೂ ಆಗದಿರೋ ಕಾರಣ ಇರುತ್ತೆ ಅಂದೆ. ವಿಚಿತ್ರ ಅಂದ್ರೆ ಕೆಲವೊಂದ್ಸಲಿ ಅವರೇ ಕಾರಣ ಹುಡುಕ್ತಾ ಇರ್ತಾರೆ. ನಂಗೆ ಅರ್ಥ ಆಗ್ಲಿಲ್ಲ. ನನಗೆ ಸರಿಯಾಗಿ ಅರ್ಥ ಆಗಿಲ್ಲ, ಇನ್ ನಿನಗೇನು ಹೇಳಿ? ಐ ಆಮ್ ಸಾರಿ ಪ್ರಿಯ, ನಾನು ಯಾವತ್ತು ಎರಡು ಪೆಗ್ ದಾಟ್ತಿರ್ಲಿಲ್ಲ, ಆದ್ರೆ ಇವತ್ತು ಮೈ ಮರೆತು ಡ್ರಿಂಕ್ ಮಾಡ್ಬೇಕನ್ನಿಸ್ತಿದೆ. ನನಗ್ ನಾನೇ ಕಳೆದೋಗ್ಬೇಕನ್ನಿಸ್ತಾ ಇದೆ. ಎಚ್ಚರವಾಗಿದ್ದು ಎಷ್ಟೇ ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತಿದ್ರು ಜಾರಿ ಜಾರಿ ಬೀಳ್ತೀವಂದ್ರೆ ಮೈ ಉರಿಯುತ್ತೆ. ಅದಕ್ಕೆ ನಾನು ಇವತ್ತಾದರೂ ಎಚ್ಚರ ತಪ್ಪಷ್ಟು ಕುಡಿಬೇಕು. ಐ ಆಮ್ ಸಾರಿ, ಗುಡ್ ನೈಟ್.